ಇರುವುದು ನ್ಯಾಯಾಧೀಶರ ಸ್ಥಾನದಲ್ಲಿ. ಆದರೆ ಅವರು ಬಿಜೆಪಿಯ ಸಿಎಂ ಒಬ್ಬರನ್ನ ವೈಯಕ್ತಿಕವಾಗಿ ಅಲ್ಲ, ತಮ್ಮ ತೀರ್ಪಿನಲ್ಲೇ ಹೊಗಳಬಲ್ಲರು. ಅಷ್ಟೇ ಅಲ್ಲ, ರಾಜಕೀಯ ಪೂರ್ವಾಗ್ರಹಗಳಿಂದ ಕೂಡಿದ ಅಭಿಪ್ರಾಯವನ್ನು ತಮ್ಮ ಆದೇಶದ ವೇಳೆ ವ್ಯಕ್ತಪಡಿಸಬಲ್ಲರು. ಇದಕ್ಕಾಗಿ ಅವರು ಕೋರ್ಟ್ನಿಂದಲೇ ಆಕ್ಷೇಪ ಎದುರಿಸಿರುವುದೂ ಇದೆ. ಆದರೆ ತಮ್ಮ ಈ ರೀತಿಯನ್ನ ಮಾತ್ರ ಅವರು ಬಿಡ್ತಾ ಇಲ್ಲ. ಈಗ ಮತ್ತೊಮ್ಮೆ ಅವರು ಸುದ್ದಿಯಲ್ಲಿದ್ದಾರೆ. ಉತ್ತರ ಪ್ರದೇಶದ ಜಿಲ್ಲಾ ನ್ಯಾಯಾಧೀಶ ರವಿಕುಮಾರ್ ದಿವಾಕರ್ ತಮ್ಮ ಆದೇಶವೊಂದರಲ್ಲಿ ಲವ್ ಜಿಹಾದ್ ಕುರಿತು ವ್ಯಕ್ತಪಡಿಸಿದ್ದ ಅಭಿಪ್ರಾಯಗಳು ಚರ್ಚೆಗೆ ಗ್ರಾಸವಾಗಿದ್ದು ನ್ಯಾಯಾಂಗದ ಶಿಷ್ಟಾಚಾರದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿವೆ. ಅತ್ಯಾಚಾರ ಆರೋಪಕ್ಕಾಗಿ ಮುಸ್ಲಿಂ ಯುವಕನೊಬ್ಬನಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ವೇಳೆ ಅವರು ತೀರ್ಪಿನಲ್ಲಿ ಮುಸ್ಲಿಂ ಪುರುಷರು ಹಿಂದೂ ಮಹಿಳೆಯರನ್ನ ವಿವಾಹವಾಗುವ ಮೂಲಕ ಇಸ್ಲಾಂಗೆ ಮತಾಂತರ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರು. ಲವ್ ಜಿಹಾದ್ನ ಮುಖ್ಯ ಉದ್ದೇಶ ನಿರ್ದಿಷ್ಟ ಧರ್ಮದ ಅರಾಜಕತಾವಾದಿಗಳು ಅಂತಾರಾಷ್ಟ್ರೀಯ ಸಂಚು ಮತ್ತು ಜನಾಂಗೀಯ ಯುದ್ಧದ ಮೂಲಕ ಭಾರತದ ಮೇಲೆ ಪ್ರಭುತ್ವ ಸಾರುವುದಾಗಿದೆ ಅಂತ ಅವರು ಹೇಳಿದ್ರು. ಈ ನ್ಯಾಯಾಧೀಶ ದಿವಾಕರ್ ಸುದ್ದಿ ಆಗ್ತಿರುವುದು ಇದೇ ಮೊದಲೇನೂ ಅಲ್ಲ. ಈ ವರ್ಷದ ಮಾರ್ಚ್ನಲ್ಲಿ ಅವರು ತಮ್ಮ ಆದೇಶವೊಂದರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಹೊಗಳಿದ್ರು. ಸಮರ್ಪಣೆ ಮತ್ತು ತ್ಯಾಗದಿಂದ ಅಧಿಕಾರ ನಡೆಸುತ್ತಿರುವ ಧಾರ್ಮಿಕ ವ್ಯಕ್ತಿಗೆ ಪರಿಪೂರ್ಣ ಉದಾಹರಣೆ ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅಂತ ಶ್ಲಾಘಿಸಿದ್ರು. ಭಾರತದಲ್ಲಿನ ಗಲಭೆಗಳಿಗೆ ಮುಖ್ಯ ಕಾರಣ ಅಂತಂದ್ರೆ ಇಲ್ಲಿನ ರಾಜಕೀಯ ಪಕ್ಷಗಳು ಒಂದು ನಿರ್ದಿಷ್ಟ ಧರ್ಮದ ತುಷ್ಟೀಕರಣದಲ್ಲಿ ತೊಡಗಿರೋದು. ಇದರಿಂದಾಗಿ ಆ ನಿರ್ದಿಷ್ಟ ಧರ್ಮದ ಪ್ರಮುಖ ವ್ಯಕ್ತಿಗಳ ಧೈರ್ಯ ಹೆಚ್ಚುತ್ತೆ. ಗಲಭೆ ಇತ್ಯಾದಿಗಳನ್ನ ಮಾಡಿದ್ರು ಅಧಿಕಾರಸ್ಥರ ರಕ್ಷಣೆ ಇರೋದ್ರಿಂದ ತಮ್ಮ ಒಂದು ಕೂದಲೂ ಕೊಂಕೋದಿಲ್ಲ ಅಂತ ಅಂದುಕೊಂಡಿದ್ದಾರೆ ಅಂತ ಕೂಡ ಆಕ್ಷೇಪಿಸಿದ್ರು ಈ ನ್ಯಾಯಾಧೀಶರು. ಮುಸ್ಲಿಂ ಧರ್ಮಗುರು ಮೌಲಾನಾ ತೌಕೀರ್ ರಜಾ ಖಾನ್ ಅವರಿಗೆ 2010 ಬರೇಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ನೀಡುವ ವೇಳೆ ನ್ಯಾಯಾಧೀಶ ದಿವಾಕರ್ ಈ ಮಾತುಗಳನ್ನ ಆಡಿದ್ರು. ಅಲಹಾಬಾದ್ ಹೈಕೋರ್ಟ್ ಈ ಹೇಳಿಕೆಗಳನ್ನ ಆದೇಶದಿಂದ ತೆಗೆದುಹಾಕಿತ್ತು. ನ್ಯಾಯಸ್ಥಾನದಲ್ಲಿರೋರು ಆದೇಶಗಳಲ್ಲಿ ವೈಯಕ್ತಿಕ ಅಥವಾ ಪೂರ್ವಾಗ್ರಹದ ಅಭಿಪ್ರಾಯ ವ್ಯಕ್ತಪಡಿಸುವಂತಿಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ರಾಜಕೀಯ ಮೆತ್ತಿಕೊಂಡ ಮತ್ತು ವೈಯಕ್ತಿಕ ದೃಷ್ಟಿಯ ಕೆಲ ಅನಗತ್ಯ ಹೇಳಿಕೆಗಳನ್ನ ನ್ಯಾಯಾಧೀಶ ದಿವಾಕರ್ ನೀಡಿದ್ದಾರೆ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ರಾಮ್ ಮನೋಹರ್ ನಾರಾಯಣ್ ಮಿಶ್ರಾ ಅವರು ಅವಲೋಕಿಸಿದ್ರು. ನ್ಯಾಯಾಂಗ ತೀರ್ಪುಗಳು ಸಾರ್ವಜನಿಕವಾಗಿರುತ್ತೆ. ಇಂತಹ ಆದೇಶಗಳು ಜನರು ತಪ್ಪು ತಿಳುವಳಿಕೆ ಬೆಳೆಸಿಕೊಳ್ಳಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ನ್ಯಾಯಾಂಗ ಅಧಿಕಾರಿಗಳು ತಮ್ಮ ಎದುರಿರುವ ವಿಷಯವನ್ನೇ ಕೇಂದ್ರೀಕರಿಸಿ ಬಹಳ ಸೂಕ್ಷ್ಮವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಹಾಗೂ ಆ ವಿಷಯಕ್ಕೆ ಸಂಬಂಧಿಸದ ವಿಷಯಗಳನ್ನು ಹೇಳಬಾರದು ಅಂತ ಹೈಕೋರ್ಟ್ ಸೂಚನೆ ನೀಡಿತ್ತು. ಜ್ಞಾನವಾಪಿ ಕಾಶಿ ವಿಶ್ವನಾಥ ಪ್ರಕರಣದಲ್ಲಿ ಆದೇಶ ನೀಡಿದ ನಂತರ ತನಗೆ ಬೆದರಿಕೆ ಇದೆ ಅಂತ ಅಲಹಾಬಾದ್ ಹೈಕೋರ್ಟ್ಗೆ ತಿಳಿಸುವ ಮೂಲಕನೂ ನ್ಯಾಯಾಧೀಶ ದಿವಾಕರ್ ಸುದ್ದಿಯಲ್ಲಿದ್ದರು. ಅವರು 2022 ಜ್ಞಾನವಾಪಿ ಮಸೀದಿ ಆವರಣದ ವಿಡಿಯೋ ಸಮೀಕ್ಷೆಗೆ ಆದೇಶಿಸಿದ್ರು. ವಾರಣಾಸಿಯ ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ಸಮೀಕ್ಷೆ ವೇಳೆ ಶಿವಲಿಂಗ ಹೋಲುವ ಆಕೃತಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಆ ಪ್ರದೇಶವನ್ನು ನಿರ್ಬಂಧಿಸುವಂತೆ ಅವರು ಆದೇಶಿಸಿದ್ರು. ಆದರೆ ಈ ಆದೇಶವನ್ನು ಬಳಿಕ ರದ್ದುಗೊಳಿಸಿದ್ದ ಸುಪ್ರೀಂ ಕೋರ್ಟ್ ಪ್ರಕರಣವನ್ನು ಮತ್ತೊಬ್ಬ ನ್ಯಾಯಾಧೀಶರಿಗೆ ವರ್ಗಾಯಿಸಿತ್ತು. ಈ ಸಿವಿಲ್ ಕೇಸಿನ ಸೂಕ್ಷ್ಮತೆಯನ್ನು ಗಮನದಲ್ಲಿಟ್ಟುಕೊಂಡು ವಾರಣಾಸಿ ಸಿವಿಲ್ ಜಡ್ಜ್ ಎದುರಿರುವ ಈ ಕೇಸನ್ನು ಯುಪಿ ನ್ಯಾಯಾಂಗ ಸೇವೆಯ ಹಿರಿಯ ಹಾಗೂ ಅನುಭವಿ ನ್ಯಾಯಾಧೀಶರ ಎದುರು ವಿಚಾರಣೆಗೆ ವರ್ಗಾಯಿಸುತ್ತಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸಮೀಕ್ಷೆಗೆ ತಾನು ಕರೆ ನೀಡಿದ್ದಕ್ಕಾಗಿ ಮುಸ್ಲಿಂ ಸಂಘಟನೆಯಿಂದ ಬೆದರಿಕೆ ಕರೆ ಬರ್ತಿವೆ ಅಂತ 2 ಬಳಿಕ ನ್ಯಾಯಮೂರ್ತಿ ದಿವಾಕರ್ ಆರೋಪಿಸಿದ್ರು. ತನಗೆ ಬೆದರಿಕೆ ಇರುವ 32 ಪುಟಗಳ ಪತ್ರ ಬಂದಿದ್ದು ವಾರಣಾಸಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ ಅಂತ ದಿವಾಕರ್ ಹೇಳಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರನ್ನೂ ಬಂಧಿಸಿಲ್ಲ ಅಂತ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. 2024 ಜೂನ್ನಲ್ಲಿ ಲಕ್ನೋ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಅಲಹಾಬಾದ್ ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಪತ್ರ ಬರೆದು ದಿವಾಕರ್ ಅವರಿಗೆ ಜೀವ ಬೆದರಿಕೆ ಇರುವುದನ್ನು ಉಲ್ಲೇಖಿಸಿ ಭದ್ರತೆಗಾಗಿ ಕೇಳಿದ್ರು. ಉತ್ತರ ಪ್ರದೇಶದವರಾದ ದಿವಾಕರ್ 1999 ತಮ್ಮ ಇಂಟರ್ಮೀಡಿಯೇಟ್ ಓದಿನ ಬಳಿಕ 2002 ಬಿಕಾಂ, 2005 LLB ಮತ್ತು 2007 LLM ಪದವಿ ಪಡೆದ್ರು. 2009 ಉತ್ತರ ಪ್ರದೇಶದ ಅಜಂಗಢದಲ್ಲಿ ಮುನ್ಸಿಫ್ ಅಂದರೆ ಸಿವಿಲ್ ನ್ಯಾಯಾಧೀಶರು ಜೂನಿಯರ್ ವಿಭಾಗ ಆಗಿ ನೇಮಕಗೊಂಡ್ರು. 2023 ಅವರನ್ನು ಬರೇಲಿಯ ತ್ವರಿತ ನ್ಯಾಯಾಲಯದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಿಸಲಾಯಿತು. ದಿ ಪ್ರಿಂಟ್ ವರದಿಯ ಪ್ರಕಾರ ದಿವಾಕರ್ ಬಿಜೆಪಿ ನಾಯಕ ಮಾಜಿ ಸಚಿವ ಚಂದ್ರಕಿಶೋರ್ ಸಿಂಗ್ ಅವರ ಅಳಿಯ. ಚಂದ್ರಕಿಶೋರ್ ಸಿಂಗ್ 3 MLA ಆಗಿದ್ದು ಈ ಹಿಂದಿನ ಬಿಜೆಪಿ ಸಿಎಂಗಳಾದ ಕಲ್ಯಾಣ್ ಸಿಂಗ್, ರಾಮ್ಪ್ರಕಾಶ್ ಗುಪ್ತಾ ಹಾಗೂ ರಾಜನಾಥ್ ಸಿಂಗ್ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಆದಿತ್ಯನಾಥ್ ಅವರ ನಿಕಟವರ್ತಿ ಅಂತಾನೂ ಹೇಳಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಸಕ್ರಿಯರಾಗಿರುವ ದಿವಾಕರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರೇರಣಾತ್ಮಕ ಮತ್ತು ಧಾರ್ಮಿಕ ವಿಚಾರಗಳ ಪೋಸ್ಟ್ ಅನ್ನು ಹಂಚಿಕೊಳ್ತಾರೆ. barandbench.com ಪ್ರಕಟಿತ ರತ್ನಾ ಸಿಂಗ್ ಅವರ ಲೇಖನದ ಆಧಾರಿತ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.